ಶ್ರೀ ಎಂ ಟಿ ಪಿ ನಾಗರಾಜ್ ಸರ್ ಅವರು ಸಿಕ್ಕಿದ್ರೆ ಬನ್ನಿ ಅಭಿಪ್ರಾಯ ಹಂಚಿಕೊಳ್ಳೋಣ. ಸರ್ ನಮಸ್ಕಾರ. ಈಗ ಅಧಿವೇಶನ ನಡೀತಾ ಇದೆ, ಇಂಥ ಸಂದರ್ಭದಲ್ಲಿ ತಾವು ಸಹ ಒಂದು ಮನವಿ ಸ್ವೀಕಾರ ಮಾಡಕ್ಕೆ ಬಂದಿದ್ದೀರಾ. ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಚುನಾವಣೆಗಳು ಬೇರೆ ನಡೀತವೆ, ಏನು ಹೇಳ್ತೀರಿ ಸರ್? ಈಗ ಕೆಲವು ಗ್ರಾಮ ಪಂಚಾಯತಿಗಳನ್ನ ಪಟ್ಟಣ ಪಂಚಾಯತಿಗಳ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯವಾಗಿ ಮಾಡಬೇಕನ್ನೋ ಬೇಡಿಕೆಯನ್ನು ನಮ್ಮ ಮುಂದೆ ಸರ್ಕಾರದಿಂದ ಇಟ್ಟಿದ್ದಾರೆ. ಅದನ್ನು ಕೆಲವರು ಎರಡು ಗ್ರಾಮ ಪಂಚಾಯತಿಗಳು ಸೇರಿ ಒಂದು ಪಟ್ಟಣ ಪಂಚಾಯಿತಿ ಮಾಡೋದು ಬೇಡ, ನೀವು ಒಂದೇ ಗ್ರಾಮ ಪಂಚಾಯಿತಿ ಮಾಡಿ ನಮಗೆ ಅಭಿವೃದ್ಧಿ ಆಗಲ್ಲ ಅಂತೇಳಿ ಕೆಲವರು ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡಿದಂಥವರು ಬೇಡಿಕೆಗಾಗಲೇ ನಮ್ಮ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರೆ, ನಮಗೂ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಹೇಳಿದ್ದೇವೆ, ಅದನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳಿಂದ ಮಾಹಿತಿಗಳು ತರಿಸ್ಕೊಂಡು ಅದನ್ನು ಚರ್ಚೆ ಮಾಡಿ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅನ್ನೋ ಭರವಸೆಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಸರ್, ಈಗ ಇನ್ನೊಂದು ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಸರ್, ಇಂಥ ಸಂದರ್ಭದಲ್ಲಿ ಬಹುತೇಕ ಪಟ್ಟಣ ಪಂಚಾಯಿತಿಗಳು ಕಟ್ಟಡಗಳು ಸಮಸ್ಯೆ ಇದೆ ಸರ್, ಸಾಕಷ್ಟು ಶಿಥಿಲಗೊಂಡಿದ್ದಾವೆ. ಈಗ ಪಟ್ಟಣ ಪಂಚಾಯಿತಿಗಳು ಹೊಸದಾಗಿ ಮೇಲ್ದರ್ಜೆಗೆ ಏರಿದಾಗ ಒಂದು ಕರ ವರ್ಷ ಎರಡು ವರ್ಷ ಅಲ್ಲಿ ಸಮಸ್ಯೆ ಇರ್ತದೆ, ಯಾಕಂದರೆ ಸಿಬ್ಬಂದಿ ಇರ್ಬೋದು ಮತ್ತು ಅಭಿವೃದ್ಧಿ ಇರ್ಬೋದು ಆಡಳಿತದಲ್ಲಿ ಕೆಲವು ಸಮಸ್ಯೆಗಳಿರ್ತವೆ, ಅದು ಹಂತವಾಗಿ ಸರ್ಕಾರಗಳು ಸರಿಪಡಿಸ್ತವೆ. ಅದಕ್ಕೆ ನಾವು ಈಗ ಹೊಸದಾಗಿ ಯಾವುದೇ ಪಟ್ಟಣ ಪಂಚಾಯಿತಿಗಳು ಮೇಲ್ದರ್ಜೆಗೆ ಏರಿಸುವಾಗ ಅಲ್ಲಿನ ಅಭಿವೃದ್ಧಿ ಮತ್ತು ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿ ಆ ಹೊಸದಾಗಿ ಆಗತಕ್ಕಂಥದ್ದು ಸರ್ಕಾರ ಏನಾದರೂ ಸ್ವಲ್ಪ ಅನುದಾನ ಮತ್ತು ಸಿಬ್ಬಂದಿಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದೇನಾದರೂ ನ್ಯಾಯಬದ್ಧವಾಗಿ ನಾವು ಅಲ್ಲಿ ಮಾಡಲಿಕ್ಕೆ ಸರ್ಕಾರ ನಾವು ಅದನ್ನು ಯೋಚನೆ ಮಾಡಿ ಮಾಡ್ತೇವೆ. ಸರ್, ಬಹುತೇಕ ಪಟ್ಟಣ ಪಂಚಾಯಿತಿ ಪುರಸಭೆಗಳಲ್ಲಿ ಒಂದು ಅಭಿಯಂತರ ಕೊರತೆ ಇದ್ದು ಸಾಕಷ್ಟು ಒಂದು ರೀತಿ ಅಭಿವೃದ್ಧಿಗಳಿಗೆ ಹಿನ್ನಡೆ ಆಗ್ತಾ ಇದೆ ಸರ್. ಈಗ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ, ನಾವು ಈಗಾಗಲೇ ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ಗೆ ಕಲಿಸಿದ್ದೇವೆ. ಆ ರಿಕ್ರೂಟ್ಮೆಂಟ್ ಬಂದ ತಕ್ಷಣ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಚೀಫ್ ಆಫೀಸರ್ಗಳು ಕಮಿಷನರ್ಸು ಎಲ್ಲೆಲ್ಲಿ ಯಾವ್ಯಾವ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಗಳಲ್ಲಿ ಎಲ್ಲೆಲ್ಲಿ ಈಗ ಚಾರ್ಜ್ ಆಗಿದೆ, ಕೆಲಸ ಏನು ಮಾಡಿದೆ ನಿಂತಿಲ್ಲ, ಅಲ್ಲಿರ್ತಕ್ಕಂಥ ಎ ಡಬ್ಲ್ಯೂಗೆ ಅವರಿಗೆ ಚಾರ್ಜ್ ಹಾಕಿದೆ, ಕೆಲಸ ನಡೀತಾ ಇದೆ, ಆದಷ್ಟು ಬೇಗನೆ ಅವ್ರನ್ನ ಭರ್ತಿ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಇವಿಷ್ಟು ವಟಾರ ಶೇಖರೇ ಗೊತ್ತಾಯ್ತಲ್ಲ, ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಎಂ ಟಿ ಪಿ ನಾಗರಾಜ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.